ಗುಡ್ ಮಾರ್ನಿಂಗ್. ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 8:30. ಸೊ ಎಲ್ಲ ಕೆಲಸ ಮುಗೀತು. ಇವತ್ತು ಗುರು ಪೂರ್ಣಿಮಾ. ಸೊ ಎಲ್ಲ ನನ್ನ ಪ್ರೀತಿಯ ಗುರುಗಳಿಗೆ, ನನಗೆ ವಿದ್ಯಾಬುದ್ಧಿ ಕಲಿಸ್ಕೊಟ್ಟಂಥ ಗುರುಗಳಿಗೆ, ಈಗ ನನ್ನ ಮಕ್ಕಳಿಗೆ ವಿದ್ಯಾಬುದ್ಧಿ ಹೇಳ್ಕೊಡ್ತಾ ಇರೋಂಥ ಗುರುಗಳಿಗೆ, ಎಲ್ಲರಿಗೂ ಗುರು ಪೂರ್ಣಿಮಾ ಹಬ್ಬದ ದಿನದ ಆರ್ಥಿಕ ಶುಭಕಾಮನೆಗಳು. ನಿಮ್ಮ ಪ್ರೀತಿಯ ಶ್ವೇತಾ ಕಡೆಯಿಂದ ಅಂತ ಹೇಳ್ತಾ, ತಾಯಿಯೇ ಮೊದಲ ಗುರು ಅಂತಾರೆ, ಮನೆಯೇ ಮೊದಲ ಪಾಠ ಶಾಲೆ ಅಂತಾರೆ. ಸೊ ನನಗೆ ಒಂದಷ್ಟು ಬುದ್ಧಿ ವಿವೇಕ ವಿವೇಚನೆಗಳನ್ನ ಕಲಿಸ್ಕೊಟ್ಟಿರೋ ನನ್ನ ತಾಯಿಯೇ ಮೊದಲ ಗುರು. ಸೊ ನನ್ನ ತಾಯಿಗೆ ಗುರು ಪೂರ್ಣಿಯ ದಿನದ ಆರ್ಥಿಕ ಶುಭಾಶಯಗಳು ಹೇಳೋಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಕಡೆಯಿಂದ ನಿಮ್ಮೆಲ್ರಿಗೂ, ಯಾರಾದರೂ ಟೀಚರ್ಸ್ ಗುರುಗಳು ನನ್ನ ವಿಡಿಯೋಗಳು ನೋಡ್ತಿದ್ರೆ, ನಿಮಗೂ ಕೂಡ ಗುರು ಪೂರ್ಣಿಮೆ ದಿನದ ಆರ್ಥಿಕ ಶುಭಕಾಮನೆಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ರೆಕಮೆಂಡೇಷನ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತತ್ಕ್ಷಣ ನಿಮಗೆ ವಿಡಿಯೋದು ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, 1 ಅವರ್ ವಾಕ್ ಕೂಡ ಹೋಗಿ ಬಂದು, ತಿಂಡಿ ಏನೂ ಮಾಡಿಲ್ಲ, ಎಲ್ಲ ಕೆಲಸ ಮುಗಿಸಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ, ವಾರ ಪೂಜೆ ಮಾಡಿ, ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಎಲ್ಲ ಕೆಲಸ ಮುಗೀತು, ರೆಡಿ ಆಗ್ತಾ ಇದ್ದೀನಿ. ಸತೀಶ್ ಸ್ನಾನಕ್ಕೆ ಹೋಗಿದ್ದಾರೆ, ವಿಕಾಸ್ ಟ್ಯೂಷನಿಂದ ಇನ್ನೇನೋ ಬರ್ತಾನೆ 5-10 ಮಿನಿಟ್ಸಲ್ಲಿ. ಸ್ವಲ್ಪ ತಲೆ ಬಾಚಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಗುರು ಪೂರ್ಣಿಮಾ ಗುರುಪೂರ್ಣಿಮಾ. ಸೊ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಸಂಡೆ ವ್ಲಾಗ್ ಆಗಿರುತ್ತೆ ಇವತ್ತು. ಕಂಪ್ಲೀಟ್ ಡೇ ಹೇಗೋಯ್ತು ಏನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಸಿಂಪಲ್ಲಾಗಿ ಒಂದು ಸಿಂಥೆಟಿಕ್ ಸಾರಿ ವೇರ್ ಮಾಡಿದ್ದೀನಿ, ಕಾಂಬಿನೇಷನ್ ಆಗಿರೋಂಥ ಬ್ಲೌಸ್, ಇದು ವರ್ಕ್ ಬ್ಲೌಸಲ್ಲೇ ಬಂದಿತ್ತು. ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಏನೂ ಮೇಕಪ್ ಇಲ್ಲ ಗಾಯ್ಸ್, ಏನೂ ಮೇಕಪ್ ಇಲ್ಲ, ಒಂದು ಜುಮ್ಕ ಹಾಕೊಂಡಿದ್ದೀನಿ ಅಷ್ಟೇ. ಟೆಂಪಲ್ ಅಲ್ವಾ, ಸೊ ಹಾಗಾಗಿ ಹೂ ಮುಡ್ಕೊಂಡು, ತಲೆ ಬಚ್ಕೊಂಡು ಹೂ ಮುಡ್ಕೊಂಡು ಹೊರಡೋಂಥದ್ದು. ಯಾವ ಟೆಂಪಲ್ಗೆ ಹೋಗ್ತೀವಿ ಏನು ನಿಜಕ್ಕೂ ನನಗೇನೂ ಗೊತ್ತಿಲ್ಲ. ಸತೀಶ್ ಬರಬೇಕು, ಅವ್ರು ಕರ್ಕೊಂಡೋಗಿದ್ದ ದೇವಸ್ಥಾನಕ್ಕೆ ನಾವು ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿನ್ನೆ ಹೇಳಿದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಸ್ಟೇ ಟ್ಯೂನ್. ಓಕೆನಾ? ನನ್ನ ರೊಟೀನ್ 4 ಗಂಟೆಗೆ ಸ್ಟಾರ್ಟ್ ಆಯಿತು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು 4 ಗಂಟೆಗೇ ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಮನೆ ಕಸ ಎಲ್ಲ ಗುಡಿಸಿ, ಹಿಂದಿನ ದಿನದ ಪಾತ್ರೆ ಎಲ್ಲ ತೊಳೆದಿಟ್ಟು, ಬಟ್ಟೆ ಇತ್ತು ಸತೀಶ್ದು, ಒಂದು ಜೊತೆ ವಾಶ್ ಮಾಡಿ ಹಾಕಿ, ಮಿನಿಮಮ್ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ, 1 ಅವರ್ ವಾಕ್ ಹೋಗೋಣ ಅಂತ ಬಂದೆ. ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡಲಿಲ್ಲ. ಮನೆಯೆಲ್ಲ ಒರೆಸ್ಕೊಂಡು ನಾನು ಫ್ರೆಶಪ್ ಆಗಿ ವಾರ ಪೂಜೆ ಮಾಡಿದಾಗ ಕರೆಕ್ಟಾಗಿ 8 ಗಂಟೆ ಆಗಿತ್ತು. ಆಷಾಢ ಶುಕ್ರವಾರದಲ್ಲಿ ಹಾಕಿದಂಥ ಹೂ ಎಲ್ಲ ತೆಗೆದು ದೇವ್ರಿಗೆ ಹಾಲಿಟ್ಟು ನೈವೇದ್ಯ ಇಟ್ಟು ವಾರ ಪೂಜೆ ಮುಗಿಸ್ದೆ. ಸಿಂಪಲ್ಲಾಗಿ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಫೈನಲಿ ಟೆಂಪಲ್ಗೆ ಹೊರಟಿದ್ದೀವಿ. ನಾನು ಸತೀಶ್ ಇವತ್ತು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಹಿಂದಿನ ವಿಡಿಯೋಗೆ ಒಂದಿಬ್ಬರು ಸಿಸ್ಟರ್ಸು ಕಮೆಂಟ್ ಮಾಡಿದರು, ನೀವು ವಿಡಿಯೋ ಮಾಡೋದು ಸತೀಶ್ ನಿಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ವಾ, ಅವ್ರು ಯಾಕೆ ನಿಮ್ಮ ಯಾವ ವಿಡಿಯೋದಲ್ಲೂ ಮಾತಾಡೋದಿಲ್ಲ ಅಂತ. ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಅವ್ರಿಗೆ ಸ್ವಲ್ಪ ಶೈ ನೇಚರ್, ನಾಚಿಕೆ ಸ್ವಭಾವ. ಸೊ ಅವರು ನನ್ನ ವಿಡಿಯೋದಲ್ಲಿ ಅಷ್ಟು ಮಾತಾಡೋದಿಲ್ಲ. ಅದು ಬಿಟ್ಟರೆ ಅವ್ರ ಹುಡುಗರು ಅವ್ರ ಫ್ರೆಂಡ್ಸ್ ಈ ಥರ ಇದ್ದಾಗ ತುಂಬ ಮಾತಾಡ್ತಾರೆ. ಸೊ ಫೈನಲಿ ಇವಾಗ ನಾವು ಕೂಡ ಬೆಳಿಗ್ಗೆ ಕರೆಕ್ಟಾಗಿ 9:30 ಮನೆ ಬಿಟ್ಟಾಗ ಯಾವ ಟೆಂಪಲ್ಗೆ ಹೋಗೋದು ಏನು ಅಂತ ಯೋಚನೆ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಅವಂದವೇ ಫಸ್ಟ್ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಗುರುರಾಯರ ಮಠಕ್ಕೆ ಹೋಗೋಣ, ಇಲ್ಲ ಸಾಯಿಬಾಬಾ ಮಂದಿರ್ಗೆ ಹೋಗೋಣ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಕನ್ವರ್ಲಾಲ್ ಮಂಡ್ಯ ಅಂಬರೀಷ್ ಅಣ್ಣಂದು ಸಾಂಗ್ ಕೂಡ ಪ್ಲೇ ಆಗ್ತಾಯಿತ್ತು FM ಅಲ್ಲಿ ಬೆಳಗ್ಗೆ ಬೆಳಗ್ಗೆ. ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮಾಲ್, ಮಂಡ್ಯದ ಗಂಡು ಅಂದರೆ ಒಂಥರ ವೈಬ್ ನಮಗೆ ಅದು ಮಂಡ್ಯ ಜನಕ್ಕೆ. ಅಂಬರೀಷ್ ಅಣ್ಣ ಯಾರಿಗೆಲ್ಲ ಇಷ್ಟ ಇಲ್ಲ, ಅವ್ರ ಮ್ಯಾನರಿಸಮ್, ಅವ್ರಿಗತ್ತು, ಅವ್ರ ದೌಲತ್ತು, ಅವರ ರೌಡಿಸಮ್, ಅವರ ಸ್ಟ್ರೇಟ್ ಫಾರ್ವರ್ಡ್ ಮಾತುಗಳು ನನಗಂತೂ ತುಂಬ ಇಷ್ಟ ಅಂಬರೀಷ್ ಅಣ್ಣ ಅಂದರೆ. ಸೊ ಅವ್ರ ಸಾಂಗ್ ಬಂದರೆ ಕೂತಿದ ಕಡೆನೇ ಕುಣಿತಿರ್ತೀನಿ. ಸಾರಿ ಹೇಗಿದೆ, ಪಿಸ್ತಾ ಗ್ರೀನ್ ಕಲರ್ ಹೇಗೆ ಕಾಣ್ತಾ ಇದ್ದೀನಿ ಅಂತಲೂ ಕೂಡ ಕಮೆಂಟ್ ಮಾಡಿ. ಸೊ ಫೈನಲಿ ನಾವು ಫಸ್ಟು ವಿದ್ಯಾರಣ್ಯಪುರಮಲ್ಲಿರೋಂಥ ಶ್ರೀ ರಾಘವೇಂದ್ರ ಮಠಕ್ಕೆ ಬಂದ್ವಿ. ನಿಜಕ್ಕೂ ಸೋ ಬ್ಲೆಸ್ಸಡ್ ಅಂತ ಹೇಳ್ಬೋದು, ಯಾಕಂದರೆ ಹೋಗಿದ ತಕ್ಷಣ ಸ್ವಾಮಿ ದರ್ಶನ ಸಿಕ್ತು ನನಗೆ. ನೀವು ಆ ದರ್ಶನ ಭಾಗ್ಯ ಮಾಡಲಿ ಅಂತ
ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಬಾಗ್ಲಾಕ್ಬಿಡ್ತಿದ್ರು ಆಲ್ ಆಫ್ ಅ ಸಡನ್ನಾಗಿ ಬಾಗ್ಲಾಕ್ಬಿಡ್ತಾಯಿದ್ರು. ಒಂದು 5 ನಿಮಿಷ ಹೋಗಿದ್ದಿದ್ರು ಬಾಗ್ಲಾಕ್ಬಿಡ್ತಿದ್ರು. ಅಂದರೆ ಡೆಕೊರೇಷನ್ ಮಾಡೋಕ್ಕೆ, ಇವತ್ತು ರಾಯರ ಆರಾಧನೆ, ಎಲ್ಲ ಮಟ್ಟದಲ್ಲೂ ಗುರುವಂದನಾ ಕಾರ್ಯಕ್ರಮ ಈ ಥರದ್ದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ಬಾಗ್ಲಾಕೊಂಡು ಡೆಕೊರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋರು. ಅಚಾನಕ್ಕಾಗಿ ಹೋದ್ವಲ್ಲ, ಸಡನ್ನಾಗಿ ದರ್ಶನ ಭಾಗ್ಯ ಸಿಕ್ತು. ಅಲ್ಲಿ ಕೂಡ ಹರಳಿ ಕಟ್ಟೆ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು, ಆಮೇಲೆ ಗೋವುಗಳೆಲ್ಲ ಕಟ್ಟಿರ್ತಾರಲ್ಲ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಾಯಿತು. ನನಗೆ ಫಸ್ಟಿಗೆ ರಾಯರ ಮಠಕ್ಕೆ ಹೋಗಿದ್ದು. ಅಲ್ಲಿಂದ ತೀರ್ಥ ಪ್ರಸಾದ ಇಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲು ಕೂಡ ಮಾಡಿದ್ದೀನಿ. ಚಾಮುಂಡಿ ಬೆಟ್ಟದ ಹತ್ರ ಹೊರಟ್ವಿ. ನಾನು ನಿಜಕ್ಕೂ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೊರಟೋಗ್ತಾರೇನೋ ಅಂತ ಫುಲ್ ಥ್ರಿಲ್ಲಿಂಗ್ ಆಗಿಬಿಟ್ಟೆ. ಯಾಕಂದರೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ತಾಯಿ ದರ್ಶನ ಭಾಗ್ಯ ಸಿಗೋದು ತುಂಬಾ ಲಕ್ ಲಕ್ ಲಕ್. ಸೊ ಅನ್ಫಾರ್ಚುನೇಟ್ಲಿ ನಾವು ಶ್ರೀ ತ್ರಿಪುರ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ಗುಡಿಗೆ ಬಂದ್ವಿ. ಅಂದರೆ ಚಾಮುಂಡೇಶ್ವರಿ ತಂಗಿ ಇದು. ಸೊ ಇದು ಉತ್ನಳ್ಳಿಲಿರೋದು. ಬಂದ್ವಿ, ತುಂಬ ಖುಷಿ ಆಯಿತು. ತುಂಬ ಕ್ರೌಡ್ ಕೂಡ ಇತ್ತು. ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡು ಗಂಧದ ಕಡಿ ಕರ್ಪೂರ ಎಲ್ಲನೂ ಅಲ್ಲೇ ಬೆಳಗ್ಗೆ ಪಾದದ ಹತ್ರ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗುವಾಗ ಸಣ್ಣ ಪುಟ್ಟ ಫೋಟೋ ಕೂಡ ತಗೊಂಡೆ. ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ರಶ್ ಇತ್ತು ಅಂದರೆ, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತಾಯಿಗೆ ನಿಂಬೆಣ್ಣೆ ದೀಪ ಹಚ್ಚೋರು ಹಚ್ಚುತ್ತಾ ಇದ್ದರು. ಇದು ಆಷಾಢ ಶುಕ್ರವಾರಕ್ಕೆ, 2ನೇ ಆಷಾಢ ಶುಕ್ರವಾರಕ್ಕೆ ಮಾಡಿದಂಥ ಫ್ಲವರ್ ಡೆಕೊರೇಷನ್. ನಿಜಕ್ಕೂ ಆ ಟೈಮಲ್ಲಿ ಹೋದರೆ ಕಾಲು ಇಡೋಕ್ಕಾಗೋದಿಲ್ಲ, ಅಷ್ಟು ರಶ್ ಇರ್ತಾರೆ. ಸೊ ಸಖತ್ತಾಗಿತ್ತು ಫ್ರೆಂಡ್ಸ್. ನಾನಂತೂ ಗರ್ಭಗುಡಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡಲಿ, ಜ್ವಾಲಾಮುಖಿ ಅಮ್ಮನ ದರ್ಶನ ಭಾಗ್ಯ ಸಿಗಲಿ ಅಂತ. ಅಮ್ಮನ್ನ ಏನು ಅನ್ನಿಸ್ತು ಅಮ್ಮನ ಟೆಂಪಲ್ ನೋಡಿ. ಚಾಮುಂಡೇಶ್ವರಿ ತಂಗಿ ಇದು. ಸೊ ಮಹಾಮಂಗಳಾರತಿ ಕೂಡ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದು ಉತ್ಸವ ಮೂರ್ತಿ, ಅಮ್ಮಂದು ಉತ್ಸವ ಮೂರ್ತಿ. ಅಲ್ಲಿಂದ ನಾವು ವೀರಭದ್ರ ಸ್ವಾಮಿ ಗುಡಿಗೆ ಹೋಗೋಣ, ಬನ್ನಿ. ಅಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಫೋಟೋ ತಗೊಂಡೆ. ಒಂದೇ ಉದ್ದೇಶ ನನಗೆ, ನೀವು ನೋಡಲಿ ನನ್ನ ಜೊತೆಗೆ ಅಂತ ಅಷ್ಟೇ. ಅಲ್ಲಿಂದ ತಿಂಡಿ ಏನೂ ತಿಂದಿರಲಿಲ್ಲ, ಅಮೃತ್ ವೆಜ್ಗೆ ಬಂದ್ವಿ ವಿದ್ಯಾರಣ್ಯಪುರಮು. ನನ್ನ ಮಗಳಂತೂ ನನ್ನ ಬೋಡೆಗೂ ಇಲ್ಲೇ ಬಂದಿದ್ವಿ, ಈಗಲೂ ಇಲ್ಲೇ ಬಂದಿದ್ದೀವಲ್ಲ ಅಮ್ಮ ಅಂತ ಹೇಳ್ತಾ ಇಲ್ಲೋ. ಸೊ ನಿಯರ್ ಬೈ ಇದು ಒಂದೇ ಚೆನ್ನಾಗಿರೋ ಹೋಟೆಲ್ ಅಂತಂದರೆ ಅಮೃತ್ ವೆಜ್. ಸೊ ಬಂದ ತಕ್ಷಣ ನನ್ನ ಮಕ್ಕಳಿಗೆ ಈ ಫಿಶ್ ಅಂದರೆ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ಕೂಡ ಫಿಶ್ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು, ಬನ್ನಿ ತಿಂಡಿ ತಿನ್ನಿ ತಿಂಡಿ ತಿನ್ನಿ ಅಂತ ಕರೆದ್ರು, ಬರ್ತಾನೆ ಇರಲಿಲ್ಲ. ಸೊ ಫೈನಲಿ ನಾನು ಡಿಪ್ಪಿಂಗ್ ಇಡ್ಲಿ ವಡಾ ಸಾಂಬಾರು ತೊಗೊಂಡೆ, ಬಿಕಾಸ್ ಬಿಸಿಬೇಳೆ ಬಾತ್ ವಿತ್ ಖಾರ ಬೂಂದಿ ತೊಗೊಂಡಿಯಾನೆ. ಸಖತ್ತಾಗಿತ್ತು ಟೇಸ್ಟ್ ವೈಸ್. ಅಮೃತ್ ವೆಜ್ಜಲ್ಲಿ ಏನೇ ತೊಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ದೋಸೆ ಲವರ್ ಅವಳು, ನಂಗೆ ಮಸಾಲೆ ದೋಸೆ ಬೇಕು ಅಂತಂದಳು. ಸೊ ಅವಳು ಮಸಾಲೆ ದೋಸೆ ತೊಗೊಳ್ಳು. ಸತೀಶ್ ಕೂಡ ಇಡ್ಲಿ ವಡೆ ಸಾಂಬಾರು ತೊಗೊಂಡ್ರು. ನಾನು ಕೂಡ ದೋಸೆ ಟೇಸ್ಟ್ ಮಾಡಿದೆ, ಕ್ರಿಸ್ಪಾಗಿ ಸಖತ್ತಾಗಿತ್ತು. ಚಟ್ನಿ ಅಂತೂ ಸೂಪರಾಗಿತ್ತು, ಸುಳ್ಳು ಹೇಳೋದಲ್ಲ. ಇದಿಷ್ಟೆಲ್ಲ ತಿಂದರೂ ನನ್ನ ಮಗನಿಗೆ ಸಾಲಿಲ್ವಂತೆ, ಮಂಗಳೂರು ಬನ್ಸ್ ಬೇಕು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವ್ರ ಪಾಪ ಹೋಗಲಿ ಬಿಡು ತಿನ್ನಲಿ ಅಂತ ಹೇಳಿ ಮಂಗಳೂರು ಬನ್ಸ್ ಕೊಟ್ಟರು. 2 ಪುಟ್ಟಿಡ್ಲಿ ತೊಗೊಂಡಿದ್ದಲ್ವ, ಹಾಗಾಗಿ ಮತ್ತೆ 2 ಮಿನಿ ಮಸಾಲೆ ತೊಗೊಂಡ್ವಿ. ನಾನೊಂದು ಸತೀಶ್ ಒಂದು ಶೇರ್ ಮಾಡಿ ತಿನ್ಕೊಂಡು, ತುಂಬ ಕ್ರೌಡ್ ಇತ್ತು, ಕಾಫಿ ಕುಡಿರಲಿಲ್ಲ. ಸೊ ಹೈಗಿರಿ ಕೆಫೆ ಅಂತ ಕುವೆಂಪು ನಗರಲ್ಲಿ ಸ್ಟಾರ್ಟ್ ಆಗಿದೆ ಹೊಸ ಕೆಫೆ, ಅಲ್ಲಿ ಕಾಫಿ ಟೇಸ್ಟ್ ಮಾಡಿಸ್ತೀನಿ ಬಾ ಅಂತ ಹೇಳಿ ನನ್ನನ್ನು ಸತೀಶ್ ಕರ್ಕೊಂಬಂದರು. ನಿಜಕ್ಕೂ ತುಂಬ ಶಾಕ್ ಆಯಿತು, ಯಾಕಂದರೆ ಅಷ್ಟು ರೇಟು ನಾನು ಎಲ್ಲೂ ನೋಡಿರಲಿಲ್ಲ. ಕಾಫಿ ಸಖತ್ತಾಗಿತ್ತು, ರೇಟು ಹಂಗೆ. ನಾನು ಯಾವಾಗಲೂ ಕೊತ್ತಾಸ್ ಕಾಫಿ ಟೇಸ್ಟ್ ಮಾಡ್ತಿರ್ತೀನಿ, ಬಟ್ ಈ ಸಲ ಐಗಿರಿ ಕೆಫೆಲ್ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು ಕಾಫಿ. 900 ಒಂದು ದೋಸೆ ತಿಂತಾರಂತ ಮೇಲ್ಗಡೆ, ಅದೇ ಇವಾಗ ಸ್ವೀಟ್ ಕಲರ್ ಸಿಲ್ವರ್ ಕಲರ್ ಹಾಕ್ತಾರಲ್ಲ ಅದೆಲ್ಲ ತಿನ್ನಬಾರ್ದು ಹೇಳ್ತಾರೆ. ಏನೇನಿದೆ ಮೆನು ನೋಡೋಣ, ಇಡು ಕಾರ್ಡ್ ನೋಡೋಣ, ಓಪನ್ ಮಾಡೋ. ತುಪ್ಪ ಬಟರ್ ದೋಸೆ 100 ಒಂದು ಇಡ್ಲಿ ನೋಡಲ್ಲಿ 30 ರೂಪಾಯಿ. ತುಪ್ಪ ಬಿಸಿಬೇಳೆ ಬಾತ್ ಎಷ್ಟು? 80. ಹೊರಗಡೆ ಎಲ್ಲ 50. ಅಪ್ಪ ದುಡ್ಡು ಇದ್ರಲ್ಲಿ ತರಬೇಕು, ಲಾಕರಿಂದ ತುಂಬಿಕೆ ತಿಂದ ತರಬೇಕು. ತಿನ್ಬೇಕು. ಒಂದು ಕಾಫಿ ಎಷ್ಟು? 40. 40 ಒಂದು ಕಾಫಿ? 20. ಟೀ 20. ಅಲ್ಲೆಲ್ಲ ಮುಗಿಸ್ಕೊಂಡು ಸತೀಶ್ ಟೀ ಮಾತ್ರ ತೊಗೊಂಡ್ರು, ನನಗೆ ಗೋಲ್ಡ್ ದೋಸೆ ಕುಡಿಸು ಅಂತ ರೇಗಿಸ್ತಾ ಇದ್ರು. ಅದಕ್ಕೆ ನಾನಂದೆ 50 ರೂಪಾಯಿ ದೋಸೆಗೆ 900 ರೂಪಾಯಿ ಕೊಡಬೇಕಾ, ನಾನೇ ಮನೇಲಿ ಹುಯ್ ಕೊಡ್ತೀನಿ ನಡೀರಿ ಅಂದೆ.
ಟೆಂಪಲಿಂದ ಬಂದಿದ್ದಾಯ್ತು ಮನೆಗೆ. ಸೊ ಸಾಂಬಾರು ಇದೆ, ಬೇಳೆ, ನುಗ್ಗೆಕಾಯಿ, ಗೆಡ್ಡೆಕೋಸು, ಕ್ಯಾರೆಟ್, ಆಲೂಗಡ್ಡೆ ಹಾಕಿ ಮಾಡಿದಂಥ ಸಾಂಬಾರು ಇದೆ. ಸೊ ರೈಸ್ ಮಾಡೋಣ ಅಂತ ರೈಸ್ ಇಟ್ಟೆ. ಅಷ್ಟರಲ್ಲಿ ಬರೋವಾಗ ಅಚಾನಕ್ಕಾಗಿ ಒಂದು ಘಟನೆ ನಡೆದಿದೆ ನಮ್ಮ ಮನೆ ಹತ್ರ. ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ, ಸಾರಿ, ನನ್ನ ವಿಡಿಯೋ ಸುಮಾರು ತಿಂಗಳುಗಳಿಂದ ನೋಡ್ಕೊಂಬಂದಿದ್ರೆ ನಿಮಗೆ ಗೊತ್ತಿರುತ್ತೆ. ಮುಂಚೆ ಎಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳ ಟೈಮಲ್ಲಿ ನಮ್ಮ ಮನೆ ಹತ್ರ ಈ ನಿಂಬೆಹಣ್ಣು ಬೀಳೋಂಥದ್ದು ಅಥವಾ ಮೆಣಸಿನ್ಕಾಯಿ, ಅರಶಿನ, ಕುಂಕುಮ ಈ ಥರದ್ದೆಲ್ಲ ಅನ್ವಾಂಟೆಡ್ ಥಿಂಗ್ಸ್ಗಳು ಬಿದ್ದಿರೋಂಥದ್ದು ಈ ಥರದ್ದೆಲ್ಲ ಕಹಿ ಘಟನೆಗಳು ನಡೆದಿರ್ತಾ ಇತ್ತು. ಬಟ್ ಈಗ ನಾನೀಗ ನನ್ನ ಹಳೆಯ ವೀಡಿಯೋಗಳು ಚೆಕ್ ಮಾಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಅದು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನಾನು, ಆನ್ಲೈನಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ, ಇನ್ಸ್ಟಾದಲ್ಲಿ ಹಾಕಿದ್ದೆ, ಯೂಟ್ಯೂಬಲ್ಲಿ ಹಾಕಿದ್ದೆ. ಆವಾಗಿಂದ ಈ ಥರದ್ದೆಲ್ಲ ಘಟನೆಗಳು ನಿಂತೋಗಿತ್ತಾಯ್ತಾ. ಒಂದು ಮೇಬಿ ಒಂದು 4-5 ಮಂತ್ಸಿಂದ ಸ್ಟಾಪ್ ಆಗಿತ್ತು. ಇವತ್ತು ಗುರು ಪೂರ್ಣಿಮೆ, ಹುಣ್ಣಿಮೆ, ನಿಮ್ಮೆಲ್ರಿಗೂ ಗೊತ್ತು. ಅದು ಯಾವಾಗ ಬಿದ್ದಿದೆಯೋ ಏನೋ ಅಂತ ಗೊತ್ತಿರಲಿಲ್ಲ. ಸೊ ನಾವು ಟೆಂಪಲ್ಗೆ ಹೋಗೋ ಇದರಲ್ಲಿ ನಾನು ನೋಡಿರಲಿಲ್ಲ, ಕಾರ್ ಹತ್ರ ಕಾರ್ ವೀಲ್ ಹತ್ರನೇ ಬೀಳುತ್ತೆ ಫ್ರೆಂಡ್ಸ್. ಯಾರಿಗೇನು ತೊಂದರೆ ಮಾಡಿದ್ದೀವೋ ನಾನು ನನ್ನ ಫ್ಯಾಮಿಲಿ, ನನಗಂತೂ ಗೊತ್ತಿಲ್ಲ. ಎಸ್ಪೆಷಲಿ ನಮ್ಮ ಮನೆ ಹತ್ರನೇ ಹಾಕ್ತಾರೆ, ತಂದು ತಂದು ಕಾರ್ ಹತ್ರನೇ ಹಾಕ್ತಾರೆ. ಯಾಕಂದರೆ ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ಟೆಂಪಲ್ಗೆ ಹೋಗ್ತೀವಿ, ನಿಮ್ಮೆಲ್ರಿಗೂ ಗೊತ್ತು. ಸೊ ಅದನ್ನೇ ಚೆಕ್ ಮಾಡೋಣ ಅಂತ ಕ್ಯಾಮ್ರಾ ಕನೆಕ್ಟ್ ಮಾಡಿ ಆನ್ ಮಾಡಿ ನೋಡ್ತಾ ಕೂತಿದ್ದೆ. ಮಕ್ಕಳಿಬ್ಬರು ಮಲ್ಕೊಂಡ್ರು, ಗದ್ರದೆ. ಅಂದರೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಹೋಗಿ ಮಲ್ಕೊಳ್ಳಿ ಅಂತ ರೇಗಿದೆ. ನನಗೂ ಫಸ್ಟ್ರೇಷನ್, ಟೆನ್ಷನ್ ಆಗುತ್ತೆ. ಸೊ ಈ ಥರ ಮಾಡಿ ಒಂದು ಮನೆ ಹಾಳು ಮಾಡಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತಾ? ನನಗೆ ನಿಜಕ್ಕೂ ಶಾಕ್ ಆಯಿತು. 2-3-4 ತಿಂಗಳಿಂದ ಸ್ಟಾಪ್ ಆಗಿದ್ದಿದ್ದು ಅಚಾನಕ್ಕಾಗಿ ಇವತ್ತು ನಾನು ಟೆಂಪಲಿಂದ ಬಂದಿದ ತಕ್ಷಣ ಕಾರ್ ನಿಲ್ಸೋಕ್ಕೆ, ಪಾರ್ಕ್ ಮಾಡೋಕ್ಕೆ ಅಂತ ಸತೀಶ್ ಹೋದರು, ತಾಟ್ ಹಾಕೋಕ್ಕೆ ಅಂತ ನೋಡಿದ್ರೆ ನನ್ನ ಮಗ ಗೊತ್ತಿಲ್ಲದೆ ಹಿಂಗೆ ಕಾಲಲ್ಲಿ ಹಿಂಗೆ ಬಂದಿದ್ದಾನೆ, ಅದು ಉಳ್ಕೊಂಡು ಬಂದಿದೆ. ಈ ಥರ ಎಲ್ಲ ಮಾಡಿ ನಾವು ಉದ್ಧಾರ ಆಗ್ತೀವ ಫ್ರೆಂಡ್ಸ್? ಜನ್ರಲ್ಲಾಗಿ ಹೇಳಿ, ನಾನು ಇಷ್ಟಾದರೂ ಆನ್ಲೈನಲ್ಲಿ ಬಡಬಡ ಅಂತ ಮಾತಾಡ್ಬಿಡ್ತೀನಿ. ಸತೀಶ್ ಅದನ್ನು ಮಾಡೋದಿಲ್ಲ, ಒಬ್ಬರು ವಿಷಕ್ಕೆ ಹೋಗೋದಿಲ್ಲ, ಒಂದು ಏನಕ್ಕೆ ಹೋಗೋ. ನಾನು ಅಷ್ಟೇ ಫ್ರೆಂಡ್ಸ್, ನನ್ನ ವಿಷಯ, ನನ್ನ ಮನೆ ವಿಷಯ, ನನ್ನ ಮಕ್ಕಳ ವಿಷಯ ಬಿಟ್ಟರೆ ಬೇರೆ ಅನ್ವಾಂಟೆಡ್ ನಂಬ್ತೀರ ಬಿಡ್ತೀರ? ಅಕ್ಕಪಕ್ಕ ಕುತ್ಕೊಂಡು ಈ ನಮ್ಮ ಮನೆ ಹತ್ರ ಒಂದು 5-6 ಜನ ಡೌರಾಣಿಗಳಿದ್ದಾರೆ, ಗಾಸಿ ಪ್ರಾಣಿಗಳು, ಹಂಗೆ ಅನ್ನಬಾರ್ದು ಅಂತ ನೀವು ಅನ್ಕೋಬೋದು. ಬಟ್ ಅವರಿಗೆಲ್ಲ ಬೇರೆಯವ್ರ ವಿಷಯ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದೆ. ಅವ್ರ ಮನೇಲಿ ಇದಕ್ಕೆ ಇರುತ್ತೋ ಇರಲ್ವೋ, ಸಿದ್ದರಾಮಯ್ಯಗವ್ರನ್ನ ಆಡ್ಕೋತಾ ಇಲ್ಲ, ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರವ್ರದ್ದು ಅವ್ರವ್ರಿಗೆ. ಬಟ್ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಅಲ್ವಾ? ಅಂಥದ್ರಲ್ಲಿ ಹೀಗೆಲ್ಲ ಮಾಡಿದ್ರೆ ಬೇಜಾರಾಗದೇ ಇರುತ್ತಾ? ನನಗೂ ಬೈದು 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 ಸಾಕಾಗೋಗಿದೆ, ಬೈದಷ್ಟು ನನ್ನ ಬಾಯಿ ನೋವಾಗುತ್ತೆ, ನಾನು ನಂಬಿರೋದು ಭಗವಂತನ. ಸೊ ನೋಡಿ, ನಾನು ಅದನ್ನೇ ಮಾಡ್ತಾಯಿದ್ದೆ ಇಷ್ಟೊತ್ತು ತನಕ. ಈ ರೀತಿ ಮಾಡಿದ್ರೆ ಏನು ಸಿಗುತ್ತೆ ಗಾಯ್ಸ್? ನನಗೆ ನಿಜಕ್ಕೂ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ಅಂದರೆ ಮೀನ್ಸ್ ರೋಡಲ್ಲೇ ಮಾತಾಡಿದ್ದೀನಿ. ಹಿಂಗೆ ಬರ್ತಾಯಿದ್ರೆ ಇನ್ನೊಂದ್ಸಲ ನಾನು ಇಡೀ ಕರ್ನಾಟಕ ಜನತೆ ನೋಡಬೇಕು, ಕರ್ನಾಟಕ ಜನರು ಹುಗಿಬೇಕು, ಆ ರೀತಿ ಮಾಡ್ತೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅಂಥದ್ರಲ್ಲೂ 3-4 ಮಂತ್ಸಿಂದ ಸುಮ್ಮನೆ ಇದ್ದು ಈ ರೀತಿ ಮತ್ತೆ ಮಾಡಿದ್ರೆ ಬೇಜಾರಾಗುತ್ತಾ ಆಗಲ್ವಾ? ನೀವೇ ಹೇಳಿ ಇದಕ್ಕೆ ನಾನೇನು ಮಾಡಬೇಕು? ನನಗಂತೂ ಗಾಯ್ಸ್ ನಂಬ್ತೀರ, ಸ್ವಂತ ಜಾಗ, ಸ್ವಂತ ಮನೆ, ಮಕ್ಕಳನ್ನ ಆಟ ಆಡೋಕೆ ಈಚೆ ಕಳಿಸಲ್ಲ, ನಾನು ಆಟ ಆಡೋಕೆ ಈಚೆ ಕಳಿಸಲ್ಲ, ನಾನು 10 ನಿಮಿಷ ಈಚೆ ಬಿಡಲ್ಲ. ವಿಕ್ಕಿ ಸ್ವಲ್ಪ ಸೌಂಡ್ ಮಕ್ಕಳಂದಮೇಲೆ ತುಂಟಾಟ ಈ ಥರದ್ದೆಲ್ಲ ಇದ್ದೇ ಇರುತ್ತೆ, ಕಿಚ್ಚಾಡ್ತಾನೆ, ಕೂಗಾಡ್ತಾನೆ, ಬೈತಾರೆ ಅಂತ ಹೇಳಿ ಟ್ಯೂಷನ್, ಬೆಳಗ್ಗೆ ಸಂಜೆ ಟ್ಯೂಷನ್ ರಿಕ್ವೆಸ್ಟ್ ಮಾಡಿ, ಸರ್ ಸಂಜೆನೂ ತಗೊಳ್ಳಿ ಅಂತ ಅವನ್ನ ಸಂಜೆನೂ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ, ಬೆಳಗ್ಗೆನೂ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ. ಸತೀಶ್ಗೂ ನನಗೂ ಅದೇ ಆರ್ಗ್ಯೂ, ಆ ಹುಡುಗನಿಗೆ 5 ನಿಮಿಷ ಫ್ರೀ ಬಿಡಲ್ಲ, ಎವ್ರಿ ಡೇ ಟ್ಯೂಷನ್ 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 ಅಂತೀಯ, ಸಂಡೇ ಅಂತ ಏನಕ್ಕೆ ಮಾಡಿದ್ದಾರೆ ಗೌರ್ಮೆಂಟ್ ಅಂತಾರೆ. ಅಂಥದ್ರಲ್ಲಿ ಚಾರು ಮನೇಲಿದ್ರೆ ಅವಳು ಆಟ ಮಾಡ್ತಾಳೆ, ಆಟಕ್ಕೆ ಹೋಗ್ತೀನಿ ಅಂತಾಳೆ ಅಂತ ಸಂಜೆ ಬೆಳಿಗ್ಗೆ ಅವಳನ್ನ ನನ್ನ ಜೊತೆ ನಾನು ವಾಕ್ ಕರ್ಕೊಂಡು ಹೋಗ್ತೀನಿ. ಇನ್ನೂ ಹೆಂಗೆ ರಿಸ್ಟ್ರಿಕ್ಷನಲ್ಲಿ ಮಕ್ಕಳು ನೋಡ್ಕೊಳ್ಳೋದು? ನಾನಂತೂ ನನ್ನ ಕೆಲಸ ಮುಗೀತಂದರೆ ಈ ಮೇನ್ ಡೋರ್ ಲಾಕ್ ಆದರೆ ನಾನು ಈ ಡೋರೇ ಓಪನ್ ಮಾಡಲ್ಲ ಗೈಸ್. ನನಗೆ ಮಾನಸಿಕವಾಗಿ ತಿನ್ನೋದು ನಮ್ಮನೇದು, ಉಡೋದು ನಮ್ಮನೇದು, ನಾನು ಯಾರಿಗೇನು ಮಾಡಿದ್ದೀನಿ ಗಾಯ್ಸ್? ಪ್ರತಿ ಸತ ಈ ಥರ ಆದರೆ ಮಕ್ಕಳು ಆಟ ಆಡ್ತಾರೆ, ಇಲ್ಲ ಸತೀಶ್ ಎಷ್ಟು ರಾತ್ರಿ ಚೌಟ್ರಿ ಇದ್ದರೆ 1:30-2 ಗಂಟೆಗೆ ರಾತ್ರಿಗೆ ಬರ್ತಾರೆ, ನೆಮ್ಮದಿ ಇರುತ್ತಾ ಮನಸ್ಸಿಗೆ? ಇಷ್ಟೆಲ್ಲ ವಾರ ಪೂಜೆ ಮಾಡಿ ನೀವೇ ನೋಡಿದರೆ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದ್ದೀನಿ ಅಂತ, ಇಷ್ಟೆಲ್ಲ ಮಾಡ್ಕೊಂಡು ಬಂದು ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೆ ನಾವೇನು ಮಾಡಿ ಏನು ಪ್ರಯೋಜನ? ಮನಸ್ಸಿಗೆ ಒಂದು ಮನುಷ್ಯನಿಗೆ ನೆಮ್ಮದಿ ತಾನೇ ಮುಖ್ಯ? ನಿದ್ದೆ ಬರುತ್ತಾ ಅಕ್ಕ? ನಿದ್ದೆ ಮಾಡಿ ನಿದ್ದೆ ಮಾಡಿ ಅಂತ ನೀವು ಅಷ್ಟು ಹೇಳ್ತೀರಾ? ಈ ಥರದ್ದೆಲ್ಲ ಪ್ರತಿ ಸತ ನಡೀತಾ ಇದ್ದರೆ ನಿದ್ದೆ ಎಲ್ಲಿಂದ ಬರುತ್ತೆ ಫ್ರೆಂಡ್ಸ್? ನೀವೇ ಕಮೆಂಟ್ ಮಾಡಿ, ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ.
ಸಾಲ ಮಾಡಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸೈಟ್ ತಗೊಂಡ್ವಿ ಫ್ರೆಂಡ್ಸ್. ಈ ಏರಿಯಾನೇ ಬೇಡ, ನಮ್ಮ ಬಿಸ್ನೆಸ್ನೇ ಅಲ್ಲೇ ಶಿಫ್ಟ್ ಮಾಡ್ಕೊಳ್ಳೋಣ, ಈ ಥರದ ಜನಗಳ ಮಧ್ಯೆ ನಾವು ಇರೋದೇ ಬೇಡ ಅಂತ ಹಿಂಗೆ ಹೆದ್ರುಕೊಂಡು ಹೋಗ್ತಾನೆ ಇದ್ರೆ ಎಲ್ಲಿಗೆ ಅಂತ ಹೋಗೋದು ಫ್ರೆಂಡ್ಸ್? ನಾವೇನಾದರೂ ತಪ್ಪು ಮಾಡಿದರೆ ನಮ್ಮ ಮೇಲಿದ್ರೆ ಕೂತು ಮಾತಾಡಲಿ, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ, ಈ ಥರದ್ದೆಲ್ಲ ಮಾಡಿದ್ರೆ ಏನು ಸಿಕ್ಕತ್ತೆ? ಮನಮರ್ಯಾದೆ ಇಲ್ವಾ? ಅನ್ನ ತಾನೇ ತಿಂತೀವಿ ಒಟ್ಟಾಗೆ, ಅವ್ರ ಥರ ನಾವು ಮನುಷ್ಯರು ತಾನೇ ಫ್ರೆಂಡ್ಸ್. 4 ಗಂಟೆಗೆದ್ರೆ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ರಾತ್ರಿ 11-11:30 ಆಗುತ್ತೆ ಮಲಗೋದು, ನೀವೇ ನೋಡಿದ್ರ ವೀಡಿಯೋದಲ್ಲಿ ಟೈಮಿಂಗ್ ಸಮೇತ ಹಾಕ್ತೀನಿ. ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಾವು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅಷ್ಟೇ ತಾನೇ. ನಾವೇನಾದರೂ ಬೇರೆಯವ್ರಿಗೆ ಯಾವುದಾದ್ರೂ ತೊಂದರೆ ಕೊಟ್ಟು ಅಥವಾ ಬೇರೆಯವ್ರಿಗೇನಾದರೂ ಬೇರೆಯವ್ರ ಹತ್ರಕ್ಕೆ ಏನಾದರೂ ಹೋಗ್ತೀವ ಹಿಂಗೆ ಅಂದ್ಕೊಂಡು? ಅಯ್ಯಪ್ಪ, ನಿಜಕ್ಕೂ ನನಗಂತೂ ಈಗ ನೋಡಿದ ತಕ್ಷಣ ಟೆನ್ಷನ್ ಆಗಿಬಿಡ್ತು. ನನಗೆ ಸತೀಶ್ ಹೇಳಿದ್ರೆ, ಅಯ್ಯೋ ನಮ್ಮ ನಂಬಿರೋ ಭಗವಂತ ನಮ್ಮನ್ನು ಕಾಪಾಡ್ತಾನೆ, ಬಿಡೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತಾರೆ. ಬಟ್ ನಮ್ಮದು ಹೆಂಗರಳು, ನಮ್ಗೆ ಹಾಗೆ ಆರಾಮ್ಸೆ ನೆಗ್ಲೆಕ್ಟ್ ಆಗಿರೋಕ್ಕಾಗಲ್ಲ. ಅವ್ರಿಗೆ ಈ ನಡುವೆ ಸ್ವಲ್ಪ ಕಾಲು ನೋವು ಬೇರೆ ಸ್ಟಾರ್ಟ್ ಆಗಿದೆ ಸತೀಶ್ಗೆ, ಅದೆಲ್ಲ ನಿಮಗೆ ಗೊತ್ತು. ಈ ಥರ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇದ್ರೆ ಕಾಲು ನೋವು ಬರದೆ ಇನ್ನೇನು ಬರುತ್ತೆ ಹೇಳಿ? ತುಂಬ ಕಾಲು ನೋವು ಅಂತಾರೆ ಫ್ರೆಂಡ್ಸ್. ನನಗೆ ಗೊತ್ತು, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ನೋವು ನೋವು ಅಂತ ಹಿಂಸೆ ಪಡ್ತಾರೆ. ನಾನು ಏನು ಸಿಗುತ್ತೋ ಆಯಿಂಟ್ಮೆಂಟ್ಸ್ ಅದನ್ನೆಲ್ಲ ಉಜ್ಜಿ ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ, ಕ್ಯಾಲ್ಶಿಯಂ ಕಮ್ಮಿ ಆಗಿರ್ಬೋದು ಅಂತ. ಅವರು 1 ಮಂತ್ಗಾಗುವಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ಎಲ್ಲ ತಗೋತಿದ್ದಾರೆ, ಅದ್ರ ಜೊತೆ ಇದು ಬೇರೆ ಒಂದು. ನಮ್ಗೆ ಈ ಥರ ಯಾಕಬೇಕು ಫ್ರೆಂಡ್ಸ್ ಈ ಜೀವನ? ಯಪ್ಪ, ಇಂಥ ಜೀವನ ಬದುಕೋದಕ್ಕಿಂತ ಶಿವ ಅಂತ ಹೋಗ್ಬಿಟ್ರೆ ಸಾಕಿಂಥವರೆಲ್ಲ. ಯಾರಿಗೇನು ತೊಂದರೆ ಮಾಡಿದ್ದೀನೋ ಅಥವಾ ಯಾರಿಗೇನು ದ್ರೋಹ ಮಾಡಿದ್ದೀನೋ ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಫಸ್ಟು ರೈಸ್ ಎಲ್ಲ ಮುಗ್ದಾದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಏನು ಗೊತ್ತಾ, ಈ ಥರ ಕೃತ್ಯಗಳನ್ನ ನಿಜವಾಗ್ಲೂ ಹೊಟ್ಟೆವ್ರಿ, ನಮ್ಮ ಮೇಲೆ ಅಸೂಯೆ, ನಮ್ಮ ಮೇಲೆ ಒಂಥರ ಹಾಗೆ ಸಾಧಿಸೋರೆ ಮಾಡೋಕ್ಕೆ ಸಾಧ್ಯ? ಆಮೇಲೆ ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು, ಇವ್ರು ಎಷ್ಟೊತ್ತಿಗೆ ಎದ್ದಿರ್ತಾರೆ, ಎಷ್ಟೊತ್ತಿಗೆ ಮಲ್ಕೊಂಡಿರ್ತಾರೆ, ಆಮೇಲೆ ಕ್ಯಾಮ್ರಾ ಎಲ್ಲಿ ಫೋಕಸ್ ಆಗುತ್ತೆ, ಎಲ್ಲಿಂದ ಹಾಕಿದ್ರೆ ಅದು ಅವ್ರ ಮನೆ ಹತ್ರ ಹೋಗುತ್ತೆ, ಎಲ್ಲಿ ಕ್ಯಾಮ್ರಾ ಫೋಕಸ್ ಆಗೋದಿಲ್ಲ, ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ವರ್ಷಾನ್ಗಟ್ಟಲೆ ನಮ್ಮನ್ನು ಅಬ್ಸರ್ವ್ ಮಾಡಿರೋರೆ ಈ ರೀತಿ ಕೃತ್ಯಗಳನ್ನ ಕದ್ದು ಮುಚ್ಚಿ ನಮ್ಮನ್ನು ನೋಡೋದು, ಕದ್ದು ಮುಚ್ಚಿ ನಮ್ಮ ವೀಡಿಯೋಗಳನ್ನ ನೋಡೋದು, ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೆಲ್ಲ ಕದ್ದು ಮುಚ್ಚಿ ನೋಡೋದು, ಈ ಥರ ಎಲ್ಲ ನಮಗೆ ಗೊತ್ತಿ. ನಮ್ಮನ್ನು ತಿಳ್ಕೊಂಡಿರೋರೆ ನಿಯರ್ ಬೈ ಯಾರೂ ಇಲ್ಲ ಫ್ರೆಂಡ್ಸ್, ನಮ್ಮ ಅಕ್ಕಪಕ್ಕ ಇರೋರೆ ಕಚ್ಚಾಡ ಕಂತ್ರಿ ಕಜ್ಜಿ ನಾಯಿಗಳೇ ಈ ಕೆಲಸಗಳು ಮಾಡ್ತಾ ಇರೋದು, ಅದು ನನಗೆ ಚೆನ್ನಾಗಿ ಗೊತ್ತು. ಸೊ ಕದ್ದು ಮುಚ್ಚಿ ಅಂತ ನಾನು ವಿಡಿಯೋ ಅವ್ರು ನೋಡೇ ನೋಡ್ತಾರೆ. ಅವ್ರೇನು ಲಂಡನಿಂದ ಬಂದಿಲ್ಲ, ಅಮೇರಿಕಾದಿಂದ ಬಂದಿಲ್ಲ, ನಿಯರ್ ಬೈ ನಮ್ಮ ಮನೆ ಮುಂದೆಗಳೇನೇ ಇರ್ತಾರೆ. ನಾನು ನೋಡಿದಾಗ ಹೆಂಗಿದ್ರೋ ಈಗಲೂ ಹಾಗೆ ಇದ್ದಾರೆ, ಬಟ್ ದೇವರು ನನ್ನನ್ನು ಹಂಗೆ ಇಟ್ಟಿಲ್ಲ. ದಿನ 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 ಹಿಂಗೆ ಇಟ್ಟಿರ್ತಾನೆ ದೇವ್ರು ನಮ್ಮನ್ನು, ಅವ್ರನ್ನ ದಿನ 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 ಹಿಂಗೆ ಕಾಲು ಕೆಳಗೆ ತಳ್ತಾ ಇರ್ತಾರೆ. ಯಾವತ್ತಿದ್ರೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಬ್ರು ಹೇಳಿಗೆ ನೋಡಿ ಕೈಲಾದರೆ ಸಪೋರ್ಟ್ ಮಾಡಬೇಕು, ಇಲ್ವಾ ಸುಮ್ಮನೆ ಇದ್ಬಿಡ್ಬೇಕು. ಈ ಥರ ಮನೆ ಹಾಳು ಕೆಲಸಗಳು, ಈ ಥರ ಹಾಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಥರ ಎಲ್ಲ ಮಾತಾಡ್ತೀರಾ ಸಿಸ್ ಅಂತ ತಿಳ್ಕೊಬೇಡಿ, ಇಂಥವ್ರಿಗೆ ಹಿಂಗೆ ಮಾತಾಡಬೇಕು, ಹಿಂಗೆ ಇರಬೇಕು. ಕದ್ದು ಮುಚ್ಚಿ ನನ್ನ ವಿಡಿಯೋ ನೋಡ್ತಾರೆ, ಅದು ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಸೊ ಇಲ್ಲಿ ಹಿಂಗೆ ಬಿದ್ದಿದೆ, ಅವ್ರು ಬಂದು ಅಬ್ಸರ್ವ್ ಮಾಡ್ತಾ, ಅದೂ ಚೆನ್ನಾಗಿ ಗೊತ್ತು. ನಾನು ಎಲ್ಲಿಂದ ಹಾಕಿದ್ರೆ ಅದು ರೆಕಾರ್ಡ್ ಆಗಲ್ಲ, ಅದೂ ಚೆನ್ನಾಗಿ ಗೊತ್ತು. ಅದೆಲ್ಲ ತಿಳ್ಕೊಂಡೇ ಮಾಡ್ತಾ ಇದ್ದಾಳೆ, ಇದು ಯಾವುದೋ ಲೇಡಿನೇ ಮಾಡ್ತಾ ಇರೋ ಕೆಲಸ, ಅದು ನನಗೆ ಚೆನ್ನಾಗಿ ಗೊತ್ತು. ಮಾಡ್ಬಿಟ್ಟು ಅದೇನು ಕಿತ್ಕೋತೀಯ, ಕಿತ್ಕೋಬಾ, ನೀನು ಯಾವಾಗಲೂ ನನ್ನ ಕಾಲು ಕೆಳಗೆ, ನನ್ನ ಚಪ್ಪಲಿಗಿಂತ ಕಾಲು ಕೆಳಗೆ ಇರ್ತೀಯ, ನಾನು ಅಷ್ಟೇ ಹೇಳೋದು ನಿನಗೆ. ಏನಂತೀರಾ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟಲ್ಲಿ ಹೇಳಿ. ಎಲ್ಲ ಅಂತೀರಾ, ಏನಕ್ಕೆ ಸೇರಿಸ್ ಇಷ್ಟು ದೇವ್ರ ಭಕ್ತಿ ಅಂತ ಗೊತ್ತಾಯ್ತಾ ನಿಮಗೆ? ನಾನು ಮಾಡ್ತಾ ಇರೋದು ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ, ನಾನು ಅಷ್ಟೇ. ನನ್ನ ಹಸ್ಬೆಂಡ್ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ, ನಾನು ಅವ್ರು ಚೆನ್ನಾಗಿದ್ರೆ ನಾನು ಆಟೋಮೆಟಿಕ್ಕಾಗಿ ನಾನು ಚೆನ್ನಾಗಿರ್ತೀನಿ ಅನ್ನೋ ಬಿಲೀವ್ ನನಗಿದೆ. ಅವಳು ಮಾಡಿಬಿಟ್ಟು ಅವಳೇನು ಅಫ್ಟಿಯರ್ ಮೇಲೆ ಅಫ್ಟಿಯರ್ ಅಂತೂ ಕಟ್ಟಿಲ್ಲ, ನಿಜ ಕಟ್ಟಿಲ್ಲ. ಅವಳ ಮನೆ ಹತ್ರ ಬರ್ತಾರಲ್ಲ ಈ ಸಾಲದವರು, ಅವರು ಇವರು ಅವ್ರನ್ನ ನೋಡಿಬಿಟ್ರೆ ನನಗೆ ನಾನಾಗಿದ್ದರೆ ಏನಾದರೂ ಹೋಗ್ಬಿಡ್ತಾ ಇದ್ನೋ ಏನೋ, ಅದೆಲ್ಲ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬಾರ್ದು. ಬಟ್ ಅಂಥ ಬಂಡ ಜೀವ ಆಗಿರೋದಕ್ಕೆ ಇನ್ನೂ ಬದುಕಿದೆ, ಬದುಕೊಂಡು ನನ್ನ ಕಣ್ಣು ಮುಂದೆ ಇದೆ. ಮೂಡೇ ಹಾಳಾಗೋಯ್ತು ಫ್ರೆಂಡ್ಸ್ ನಿಜಕ್ಕೂ. ಸೊ ಫ್ರೆಂಡ್ಸ್ ಬಿಟ್ಟಾಕಿ, ಇಂಥವರೆಲ್ಲ ಇರಬೇಕು ಏನು ಹೇಳಿ, ಇಂಥವರೆಲ್ಲ ಇದ್ರೇ ನಾವು ಹೆಂಗೆ ಬೆಳಿತೀವಿ, ಏನು ಮಾಡ್ತೀವಿ ಅದನ್ನೆಲ್ಲ ನೋಡಿಕೊಂಡು ಹುರ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಾ, ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಅಪಾರ್ಟ್ ಫಾರ್ ದಟ್, ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗಳೆಲ್ಲ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಸೀಸ ನಿಮ್ಮ ವೀಡಿಯೋಗಳನ್ನ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನೋಡ್ತಾ ಇದ್ದೆ, ನಿಮಗೆ ತುಂಬ ದೌಲತ್ತು, ಆ್ಯಟಿಟ್ಯೂಡು ಇದೆ ಅಂತ, ಕೊಬ್ಬು ಹಾಗೆ ಹಿಂಗೆ ಅಂತ ನಿಮ್ಮ ಮೇಲೆ ತಪ್ಪು ತಿಳ್ಕೊಂಡಿದ್ದೆ. ಬಟ್ ಈಗೆಲ್ಲ ವೀಡಿಯೋಗಳನ್ನ ನೋಡ್ತಾ ಇರುವಾಗ ನೀವೆಂಥ ಶ್ರಮಜೀವಿ ಕಷ್ಟಜೀವಿ ಅಂತ ಅರಿವಾಯಿತು. ಸುಮ್ಮನೆ ವೀಡಿಯೋ ನೋಡ್ತಾ ಇದ್ದೆ ಬಟ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ,
ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾನು ಆಭಾರಿ ಆಗಿರ್ತೀನಿ. ಈಗ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ, ನನ್ನ ಕುಟುಂಬದ ಮೇಲಿರಲಿ. ಎಲ್ಲರೂ ಹಾರೈಸಿ, ಬ್ಲೆಸ್ ಮಾಡಿ. ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಿ. ಇವತ್ತು ಉಣ್ಮೆ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಅಷ್ಟೊತ್ತಿಂದ ತಡ್ಕೊಂಡು ನಗ್ನಗ್ತ ಮಾತಾಡ್ತಾ ಇದ್ದೀನಿ. ಈ ಥರದ್ದೆಲ್ಲ ಆದಾಗ ನನಗೆ ತುಂಬ ಭಯ ಆಗುತ್ತೆ. ನಾನು ಒಬ್ಬಳೇ ಇರ್ತೀನಿ. ಸತೀಶ್ ರಾತ್ರಿ ಎಲ್ಲ ಗಾಡಿ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಸಾರಿ, ತಪ್ಪು ತಿಳ್ಕೊಬೇಡಿ. ನಾನು ಸ್ವಲ್ಪ ಹಾಗೇನೆ, ತುಂಬ ಬೇಜಾರಾಗೋಗುತ್ತೆ, ಫೀಲ್ ಆಗಿಬಿಡ್ತೀನಿ. ನನಗೆ ನಾನೇ ಅಷ್ಟೊತ್ತಿಂದ ಕಂಟ್ರೋಲ್ ಮಾಡಿದೆ. ಮಾಡಿದವ್ರು ಅನುಭವಿಸ್ತಾರೆ, ನನ್ನ ಕಣ್ಣು ಮುಂದೆ ಅನುಭವಿಸ್ಬೇಕು ಅವ್ರು ಅಷ್ಟೇ. ಅವ್ರು ಯಾರೇ ಕುತ್ಕೊಂಡು ಯಾವುದೇ ಮೂಲೆಯಿಂದ ಮಾಡ್ತಾ ಇದ್ರು ನನಗೆ ಗೊತ್ತಾಗುತ್ತೆ ಮಾಡ್ತಾಯಿದ್ದಾರೆ, ಈ ಥರ ಹಾಕಿದ್ದಾರೆ ಅಂತ. ಈಗ ನನಗೆ ಗೋಚರ ಆಯಿತು. ಟೆಂಪಲ್ಗೆ ಹೋಗಿದ್ದು ಬಂದ ತಕ್ಷಣ, ಇವರು ರಾತ್ರಿ ಮಾಡಿರೋದು ಫ್ರೆಂಡ್ಸ್, ಕರೆಕ್ಟಾಗಿ 1:30 or 1:35 ಅರ್ಲಿ ಮಾರ್ನಿಂಗ್, 1:35 ಈಗ ಹಾಕಿರೋದು ಇವರು. ನನಗೆ ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಇದೆ. 4 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಎಲ್ಲ ಕೆಲಸ ಮಾಡಿ, ಮನೇಲಿ ಪೂಜೆ ಗೀಜೆ ಎಲ್ಲ ಮಾಡಿ, ಟೆಂಪಲ್ಗೆ ಹೋಗಿ ಬಂದಮೇಲೆ ಈ ರೀತಿ ನನಗೆ ಗೋಚರ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ದೇವರು ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಾಯಿತು. ಪೊರಕೆ ತಗೊಂಡು ತಳ್ಳಿ ಗುಡಿಸಿ ಬಿಸಾಕಿ ಬಂದಿದ್ದೀನಿ. ನನ್ನ ಮುಂದೆ ಅವ್ರಿಗೆ ಆಗಬೇಕು ಫ್ರೆಂಡ್ಸ್, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇವರು ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ, ಬೇರೆಯವ್ರ ಲೈಫ್ ಹಾಳು ಮಾಡೋಕ್ಕೆ ಈ ಥರ ಮಾಡ್ತಾಯಿದಾರಲ್ವ, ಅದೆಲ್ಲ ಒಂದಲ್ಲ ಒಂದಿನ ಅವ್ರಿಗೆ ರಿಟರ್ನ್ ಹೊಡೆದು ಅವರು ನನ್ನ ಮುಂದೆ ಅನುಭವಿಸ್ಬೇಕು. ಅನುಭವಿಸ್ಬೇಕು ತಾನೇ, ನಿಜ ತಾನೇ? ಹಾಂ, ಈ ರೀತಿ ನಮಗೆ ಮನಸ್ಸಿಗೆ ಹಿಂಸೆ ಕೊಟ್ಟು ಮನಸ್ಸಿಗೆ ನೋವು ಕೊಟ್ಟರೆ ಅವ್ರಿಗೆ ಏನು ಸಿಗುತ್ತೆ ನಾನು ಕೇಳೋದು. ಸೊ ಅಪಾರ್ಟ್ ಫಾರ್ ದಟ್, ನಾನೇನೋ ಮಾತಾಡ್ತಾ ಇದ್ದೆ. ಹೀಗೆಲ್ಲ ಕಮೆಂಟ್ ಮಾಡ್ತಾಯಿರ ಸಿಸ್ಟರ್ಸು, ಇವಾಗ ನಿಮ್ಮ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊತಾ ಇದ್ದೀವಿ, ನಿಮ್ಮ ಲೈಫ್ ಸ್ಟೋರಿ ವಿಡಿಯೋ ಮಾಡಿ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಈ ಕಡೆ ಒಂದು ಬಕೆಟ್, ಈ ಕಡೆ ಒಂದು ಬಕೆಟ್ ಇಟ್ಕೊಂಡು ವಿಡಿಯೋ ಮಾಡಬೇಕು. ಯಾಕಂದರೆ ನಾನು ತುಂಬ ಸೆನ್ಸಿಟಿವ್, ನಿಮಗೆ ಗೊತ್ತು. ಜೋರಾಗಿ ಬಡಬಡ ಮಾತಾಡ್ತೀನಿ ಅಷ್ಟೇ, ಬಟ್ ಹಾರ್ಟಲ್ಲಿ ನಾನು ಏನೂ ಇಟ್ಕೊಳ್ಳಲ್ಲ. ಎಲ್ಲ ಹಂಗೆ ಅಂತಾರೆ, ಇವಳು ಹಳ್ಳಿ ಮರತನ ಗಳಗಳಗಳ ಅಂತಿರ್ತಾಳೆ ಯಾವಾಗಲೂ ಅಂತ. ಮನಸ್ಸಲ್ಲಿ ಏನೂ ಕಲ್ಮಶ ಇಲ್ಲದೆ ನಾನು ಹಂಗೆ ಮಾತಾಡ್ಬಿಡ್ತೀನಿ. ಸೊ ಇವಾಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮ್ಮ ಶ್ವೇತಕ ಬಗ್ಗೆ ಅರ್ಥ ಮಾಡ್ಕೊಂಡ್ರಲ್ಲ, ಅದಕ್ಕೋಸ್ಕರ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ. ಏನು ಸೇರಿಸಿ, ಏನು ತಂಬ್ಲೈನ್, ಏನು ನೀವು ಮಾತಾಡೋದೇನು ಅಂತೆಲ್ಲ ತಪ್ಪು ತಿಳ್ಕೊಬೇಡಿ. ಖಂಡಿತವಾಗ್ಲೂ ಸುಮಾರು ಜನ ನನ್ನ ರಿಂಗ್ಸ್ ಬಗ್ಗೆ, ನಾನು ಅದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಬಟ್ ನೀವು ಯಾರೂ ನೋಡಿಲ್ಲ ಅಂತ ಅನ್ಕೋತೀನಿ. ಸುಮಾರು ಜನ ಕೇಳ್ತಾ ಇದ್ದಿದ್ದು ಒಂದು ಕಾಮನ್, ನಿಮ್ಮ ರಿಂಗ್ಸ್ ಕಲೆಕ್ಷನ್ಸ್ ತೋರಿಸಿ, ನಿಮಗೆ ರಿಂಗ್ ಎಲ್ಲ ಕೈಗೂ ರಿಂಗ್ ಹಾಕ್ಕೊಂಡಿದ್ದೀರಾ, ತೋರಿಸಿ ಅಂತ. ಬಟ್ ಯಾಕಂದರೆ ಇವತ್ತು ಹಾಕಿದ್ನಲ್ಲ ಅಂತ ಅದನ್ನು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತು. ಸೊ ಅಷ್ಟೇ, ಬೇರೆ ಏನಿಲ್ಲ, ನನ್ನ ಹತ್ರ ಇದೆ, ನಾನು ತೋರಿಸ್ಕೋಬೇಕು ಅಂತಂತೂ ಅಲ್ವೇ ಅಲ್ಲ ಫ್ರೆಂಡ್ಸ್. ನಂಬ್ತೀರಾ ಬಿಡ್ತೀರಾ, ನನ್ನ ಎಂಗೇಜ್ಮೆಂಟಲ್ಲಿ ನಮ್ಮಮ್ಮನ ರಿಂಗ್ ನನಗೆ ಒಂದು ರಿಂಗ್ ಹಾಕಿದರು. ನಮ್ಮಮ್ಮ ಅವರು ಎಂಗೇಜ್ಮೆಂಟದ್ದು ಮದುವೆ ಟೈಮ್ದು ರಿಂಗ್ ನಮ್ಮಮ್ಮ ನನಗೆ ಒಂದು ರಿಂಗ್ ಹಾಕಿದರು. ಅದೆಲ್ಲ ಗುಡ್ ಮೆಮೊರೀಸು. ಇವತ್ತು ಹುಣ್ಣೆ ಕಣ್ಣಲ್ಲಿ ನೀರು ಹಾಕ್ಬಾರ್ದು, ಬಟ್ ನಂದು ಇದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಬಿಟ್ರೆ ಕಣ್ಣಲ್ಲಿ ರಕ್ತನೇ ಬಂದ್ಬಿಡುತ್ತೆ ನನಗೆ. ಬಟ್ ಇವತ್ತು ದೇವರು ನನ್ನನ್ನು ಹಾಗೆ ಇಟ್ಟಿಲ್ಲ, ಹಂಗಂತ ಅಂದ್ಬಿಟ್ಟು ನಾನು ಕಷ್ಟಪಟ್ಟಿಲ್ಲ, ಎಲ್ಲ ಆಕಾಶದಿಂದ ಬಂತು ಉದುರುತು ಅಂತಲೂ ಅಲ್ಲ. ಅದಕ್ಕೆ ನಾನು ಎಷ್ಟು ಶ್ರಮ ವಹಿಸಿದ್ದೀನಿ, ಅದರ ಹಿಂದೆ ಇರೋ ಪರಿಶ್ರಮ ಎಷ್ಟು ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಅದೆಲ್ಲ ಸಪ್ರೇಟ್ ಬೇರೆ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇದು ಈಗ ಸದ್ಯಕ್ಕೆ ಈಗ ಹಾಕ್ಕೊಂಡಿರೋಂಥ ರಿಂಗ್ಸ್. ಇನ್ನೂ 2-3 ಇದೆ, ಅದನ್ನು ಇನ್ನೊಂದ್ಸಲ ಯಾವಾಗಲಾದರೂ ತೋರಿಸ್ತೀನಿ. ಸೊ ಸದ್ಯಕ್ಕೆ 6 ರಿಂಗ್ಸ್ ತೋರಿಸ್ತೀನಿ. ಇದು ನನ್ನ ಎಂಗೇಜ್ಮೆಂಟ್ ರಿಂಗ್, ಎಸ್ ಅಂತ ಇದೆ ಆರ್ಟ್ ಶೇಪು. ಸತೀಶ್ ಕೊಡಿಸ್ದಂಥ ರಿಂಗ್, 7 grams ಆರ್ 8 grams ಇರ್ಬೋದು. 15 ವರ್ಷ ಆಯಿತು, ಹಾಕ್ಕೊಂಡ್ರೆ ಸಮದೋಗುತ್ತೆ ಅಂತ ಹಾಕ್ಕೊಳ್ಳೇ ಇಲ್ಲ. ಎಲ್ಲ 916 ಹಾಲ್ಮಾರ್ಕ್ ಇರುವಂಥ ಗೋಲ್ಡೆ. ಸತೀಶ್ ಎಂಗೇಜ್ಮೆಂಟ್ಗೆ ಫಸ್ಟ್ ಇದೆ ನನ್ನ ಹತ್ರ, ಮೊಟ್ಟ ಮೊದಲ ಉಂಗುರ ಅಂತ. ಸೊ ಮುಯಿಗೆ ಅಂತ 2-3 ಉಂಗುರಗಳು ಬಂದಿತ್ತು, ನಮ್ಮ ಅತ್ತೆದಿರು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದಂಥ ಉಂಗುರಗಳೆಲ್ಲ. ಆಮೇಲೆ ಮದುವೆ ಆದಮೇಲೆ, ಮಕ್ಕಳಾದಮೇಲೆ, ಸ್ವಲ್ಪ ವೆಯ್ಟ್ ಗೈನ್ ಆದಮೇಲೆ ಎಲ್ಲ ಆಗ್ತಾ ಇರಲಿಲ್ಲ ನನಗೆ. ಅದನ್ನೆಲ್ಲ ಕೊಟ್ಬಿಟ್ಟು ಕರಗಿಸ್ಬಿಟ್ಟು ಬೇರೆ ಏನೋ ಒಂದು ಉಂಗುರನೋ ಏನೋ ತೊಗೊಂಡಿದ್ದೀನಿ, ಅದು ಸರಿಯಾಗಿ ನೆನಪಿಲ್ಲ ನನಗೆ, ಮರೆತುಬಿಟ್ಟಿದ್ದೀನಿ ನಾನು. ಇದು ಒಂದು ಎಸ್ ಅಂತ, ಸೇಮ್ ಅದೇ ಥರ ಇನ್ನು ಒಂದು ರಿಂಗ್ ಇದೆ ಎಸ್ ಅಂತಾನೆ. ಇದೆಲ್ಲ ವಿತೌಟ್ ಎನಿ ಸ್ಟೋನ್, ಪ್ಯೂರ್ ಗೋಲ್ಡು. ಇದು ಎಸ್ ಅಂತಾನೆ, ಇದು 8 grams ಇದೆ, ಆರ್ಟ್ ಶೇಪ್ ಎಸ್ ಅಂತಾನೆ. ಸೊ ಇದೇ ಥರ ಸೇಮ್ ಟು ಸೇಮ್ ನೋಡಿ, ಒಂದೇ ಥರ ಎಸ್ ಎಸ್ ಎಸ್.
ಇದು ಉಪವಾಸದ ಹಬ್ಬಕ್ಕೆ, ಉಪವಾಸ ಹಬ್ಬ ಮದುವೆ ಆದ ಮೊದಲನೇ ವರ್ಷ ಉಪವಾಸ ಹಬ್ಬ ಅಂತ ಮಾಡ್ತಾರಲ್ಲ, ಆವಾಗ ಅಪ್ಪ ಕೊಟ್ಟಿದ್ದಂಥ ಉಂಗುರ ಸತೀಶ್ಗೆ, ಅವರೇ ಗಿಫ್ಟ್ ಓನ್ ಗಿಫ್ಟ್ ಕೊಟ್ಟರು. ಬಟ್ ಅದು ಅವ್ರ ಕೈಗೆ ಆಗಲೇ ಇಲ್ಲ, ಅವ್ರು ನನಗೆ ಕೊಟ್ಬಿಟ್ರು, ನಿಮ್ಮ ಅಪ್ಪನ ಉಂಗುರ ನೀನೇ ಹಾಕೋ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿ. ಎರಡೂ ಒಂದೇ ಥರ ಇದೆ, ಎರಡೂ ಒಂದೇ ಗ್ರಾಮ್ ಇದೆ, ಒಂದೇ ಡಿಸೈನ್, ಒಂದೇ ಸ್ಟೈಲ್, ಎರಡೂ ಒಂದೇ ಥರ ಇದೆ, ಎಸ್ ಎಸ್ ಅಂತ. ಆಮೇಲೆ ಇದೊಂದು ಮೂರು ಹರಳಿರೋಂಥ ಉಂಗುರ, ಬೇಕಿದ್ರೆ ನೋಡಿ ಡಿಸೈನ್ ಈ ಥರ ಇದೆ, ತ್ರೀ ಸ್ಟೋನ್ ಇದೆ. ಇದೊಂದು, ಇದು 7 over 8 gram ಇದೆ, ಯಾಕಂದರೆ ನಂದು ಮೂಳೆ ದಪ್ಪ ಫ್ರೆಂಡ್ಸ್, ಈ ಗಿಣ್ಣ ಅಂತಾರಲ್ಲ, ಸೊ ಇದು ದಪ್ಪ, ಇದಕ್ಕೆ ಸಣ್ಣ ಪುಟ್ಟದ್ದು ತೋರ್ಸೋಕ್ಕಾಗೋದಿಲ್ಲ, ದಪ್ಪ ತಪ್ಪದೇ ಬೇಕು. ಸೊ ಹಾಗಾಗಿ ತಿಕ್ಕಾಗಿ ಮಂದಕ್ಕಿದೆ. ಇದು ಒಂದು ಈ ಥರ ಡಿಸೈನ್ ಇದೆ, ತ್ರೀ ಸ್ಟೋನು, ಇದು ಪ್ಯೂರ್ ಡೈಮಂಡ್ ಸ್ಟೋನ್ ಇದು ಫ್ರೆಂಡ್ಸ್. ನನ್ನ ಮುಗ್ಬಟ್ಟು ಏನು ಹಾಕ್ಕೊಂಡಿದ್ದೀನಿ, ನನ್ನ ಡೈಮಂಡ್ ಮುಗ್ಬಟ್ಟು, ಆ ಥರ ಸ್ಟೋನ್ ಇರೋಂಥ ಡೈಮಂಡ್ ರಿಂಗ್ ಇದು. ಇದು ಸರ್ಟಿಫೈ ಕೂಡ ಇದೆ, ಒಂದು ಎರಡು ಮೂರು ಹಿಂದಿನ ಬ್ಲಾಗಲ್ಲಿ ಡೈಮಂಡ್ ನೋ ಸ್ಪಿನ್ ಅಂತ ತೋರಿಸ್ದಾಗ, ನಿಂದು ಬರೀ ಡುಬಾಕು ಯಾವ ಡೈಮಂಡು ಇಲ್ಲ, ಡೈಮಂಡ್ ತೊಗೊಳ್ಳೋ ಯೋಗ್ಯತನ ನಿಂದು ಅಂತ ಯಾರೋ ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿದರು, ಅವರಿಗೆ ಸರ್ಟಿಫೈ ಸಮೇತ ಪ್ರೂವ್ ಮಾಡಿದ್ದೆ. ಸೊ ಇದು ಡೈಮಂಡ್ ರಿಂಗ್, ಅಂದರೆ ಡೈಮಂಡ್ ಸ್ಟೋನ್ ಇರೋಂಥ ಗೋಲ್ಡ್ ರಿಂಗ್. ಇದು ಒಳಗಡೆ ನೋಡಿ ಈ ರೀತಿ ಬರುತ್ತೆ, ಡೈಮಂಡ್ಗೆ ಅನ್ಕಟ್ ಡೈಮಂಡ್ ಫಿನಿಷಿಂಗ್ಗೆ ಈ ಥರ ಲಾಕ್ ಬರುತ್ತೆ. ಇದು ನೋಡಿ, ಇದು ಮಾಮೂಲಿ ವೈಟ್ ಸ್ಟೋನು, ಇದಕ್ಕೆ ಒಳಗಡೆ ಈ ಥರ ಸೀಲಿಂಗ್ ಇಲ್ಲ, ಅಂದರೆ ಮೀನ್ಸ್ ಒಳಗಡೆ ಕ್ಲೋಸ್ಡೆಡ್ ಇಲ್ಲ, ಒಳಗಡೆ ಗ್ಯಾಪ್ ಇದೆ. ಬಟ್ ಡೈಮಂಡ್ ರಿಂಗ್ಸ್ಗೆಲ್ಲ ಈ ರೀತಿ ಕ್ಲೋಸ್ ಆಗಿರೋದು ಬರುತ್ತೆ. ಬಟ್ ಇದನ್ನೆಲ್ಲ ನಾನು ಸರ್ಟಿಫೈ ಎಲ್ಲದಕ್ಕೂ ಇದೆ, ಮೂಗ್ ಬಟ್ ಎರಡಿದೆ ಡೈಮಂಡ್ ನೋಸ್ ಪಿನ್, ಅದಕ್ಕೂ ಸರ್ಟಿಫೈ ಇದೆ. ಆಮೇಲೆ ಇದಕ್ಕೂ, ಇದು ಡೈಮಂಡ್ದು, ಇದು ಮಾಡಿಸ್ಕೊಂಡು ಒಂದು 12 ವರ್ಷದ ಮೇಲಾಗಿದೆ. ಏನು ಒಂದು ಚೂರು ಶೈನಿಂಗ್ ಆಗಲಿ, ಎಣ್ಣೆ ಕುತ್ಕೊಳ್ಳೋದಾಗಲಿ, ರೆಗ್ಯುಲರಾಗಿ ನಾನೇನು ಯೂಸ್ ಮಾಡಲ್ಲ, ಬಟ್ ಯಾವ ಎಲ್ಲರೂ ಹೋದಾಗ ರೆಗ್ಯುಲರಾಗಿ ನಾನು ಕೈಗೆ ಹಿಂಗೆ ಹಾಕ್ಕೊಂಡೇ ಇರ್ತೀನಿ, ಈ ಫಿಂಗರ್ಗೆ ಹಾಕೋತೀನಿ, ಇಲ್ಲಾಂದರೆ ಈ ಫಿಂಗರ್ಗೆ ಹಾಕೋತೀನಿ. ಸೊ ಈ ಥರ ಇದೆ ಇದು. ಆಮೇಲೆ ಇದು ಒಂದು, ಇದು 9 ವೈಟ್ ಸ್ಟೋನ್ ಇರೋಂಥ ಉಂಗುರ, ಡಿಸೈನ್ ಬೇಕಿದ್ರೆ ನೋಡಿ ಈ ಥರ ಚೆನ್ನಾಗಿದೆ. ಇದೊಂಥರ ತುಂಬ ಚೆನ್ನಾಗಿದೆ, ಸಾಲಿಡ್ ಆಗಿದೆ, ತೂಕವಾಗಿದೆ. ಇದು 12 gram ಇದೆ ಫ್ರೆಂಡ್ಸ್, 12 gram ಇದೆ. ಇದು ತೊಗೊಂಡು 10 ವರ್ಷದ ಮೇಲೇ ಆಗಿದೆ. ಯಾವುದೋ ಬರ್ಡೇಗೆ ಸತೀಶ್ ನನಗೆ ಕೊಟ್ಟಿರೋಂಥ ಗಿಫ್ಟು, ಸರಿಗೆ ನೆನಪಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಆಮೇಲೆ ಇದು ಒಂದು ಪ್ರಕಾಶ್ ಜುವೆಲ್ಲರ್ಸ್ ಅಂತ, ದೊಡ್ಡ ಹರಳಿ ಮರ ಶಿವರಾಮಪೇಟೆ ರೋಡಲ್ಲಿರೋಂಥ ಜ್ಯುವೆಲ್ರಿ ಶಾಪಲ್ಲಿ ನಾನು ನನ್ನ ಸೇವಿಂಗ್ಸ್ ಇಟ್ಕೊಂಡು ನನಗೆ ಅಂತ ಸೆಲ್ಫ್ ಗಿಫ್ಟ್ ಮಾಡಿಕೊಂಡಂಥ ಒಂದು ರಿಂಗ್, ಅಂದರೆ ಮರೂನ್ ವಿತ್ ನೋಡಿ ವೈಟ್ ಸ್ಟೋನ್ ಇರೋಂಥ ಎಸ್ ಆಕಾರ, ಎಸ್ ಡಿಸೈನಲ್ಲಿರೋಂಥ ಉಂಗುರ. ಇದಕ್ಕೆ ಮರೂನ್ ಪರ್ಲ್ ಮಧ್ಯ ಮರೂನ್ ಸ್ಟೋನ್ ಇದೆ, ಸುತ್ತ ವೈಟ್ ಸ್ಟೋನ್ ಇದೆ ನೋಡಿ. ಇದು ಎಸ್ ಆಕಾರವಾಗಿದೆ, ಇದು ಸ್ವಲ್ಪ ತಿಕ್ಕಾಗಿ ಮಂದಕ್ಕೆ ಗಟ್ಟಿಯಾಗಿದೆ. ಇದು ಈ ಬೆಟ್ಟು ತುಂಬ ದಪ್ಪ ನಂದು, ಈ ಮೂಳೆ ಬೆಟ್ಟ ಆಯಿತಾ, ಸೊ ಮೂಳೆನೇ ದಪ್ಪ ನನಗೆ, ಒಂಥರ ಹಾರ್ಡ್, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಮಾಡಿ ಲೂಸ್ ಆಗಿರೋದು ಬೇಕು, ದೊಡ್ಡ ಸೈಜ್ ಬೇಕು ಅಂತ. ಇದು 12 or 13 gram ಇದೆ, ಎಕ್ಸಾಕ್ಟಾಗಿ ಗ್ರಾಮ್ಸ್ ಮರೆತೋಗಿದೆ. ಇದು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನಾನು, ಏನು ಸಾಲಿಡಾಗಿ ಗಟ್ಟಿಯಾಗಿದ್ದಾವೆ ಅದನ್ನೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಇನ್ನೊಂದು 2-3 ಇದೆ, ಅದನ್ನು ನಾನು ಜಾಸ್ತಿ ಎಲ್ಲೂ ಯೂಸ್ ಮಾಡೋದಿಲ್ಲ, ಹಾಕ್ಕೊಂಡೇ ಇಲ್ಲ ಜಾಸ್ತಿ. ಸೊ ತೋರಿಸ್ಕೋಬೇಕು ಅಂತ ತೋರಿಸ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ನಿಮ್ಮ ರಿಂಗ್ ಕಲೆಕ್ಷನ್ಸ್ ಅಂದರೆ ಹೊಸ ಸಬ್ಸ್ಕ್ರೈಬರ್ಸ್ ತೋರಿಸಿಸ್ ಅಂತ. ಸೊ ಹಾಗಾಗಿ ತೋರಿಸ್ತಾ ಇರೋಂಥದ್ದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ, ಓಕೆನಾ? ಹೇಗಿದ್ದಾವೆ, ಯಾವ ರಿಂಗ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ. ಈಗ ಹಾರುಂಗುರ ತೋರಿಸಿದ್ದೀನಿ, ಹಾರುಂಗುರದಲ್ಲಿ ಯಾವ ಉಂಗುರ ಇಷ್ಟ ಆಯಿತು ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಓಕೆ, ಸೊ ವಿಡಿಯೋ ಹೇಗೆ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳಿಬ್ಬರು ಮಲ್ಕೊಂಡಿದ್ದಾರೆ, ಮಲ್ಕೊಳ್ಳಿ, ಮಧ್ಯಾಹ್ನ ಮೇಲೆ ಎಬ್ಬರಿಸಿ ಸ್ವಲ್ಪ ಅದು ಓದಿಸೋದು ಬರ್ಸೋದು, ಯಾಕಂದರೆ ನಾಳೆ ನನ್ನ ಮಗಳಿಗೆ ಮ್ಯಾಥ್ಸ್ ಇದೆ ಟೆಸ್ಟ್, ನನ್ನ ಮಗನಿಗೆ ಸೈನ್ಸ್ ಇದೆ. ಸೊ ರಜಾ ಕೊಟ್ಟಿದ್ದು, ಪೋಸ್ಟ್ಪೋನ್ ಆಗಿದೆ, ಅದಕ್ಕೂ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಈ ರೀತಿಯೆಲ್ಲ ಆಯ್ತಲ್ಲ ಅಂತ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಸತೀಶ್ ಪಾನಿಪುರಿ ಕೂಡ ತೊಗೊಂಬಂದಿದ್ರು, ಸೊ ಪಾನಿಪುರಿನ ಮಕ್ಕಳಿಗೂ ಕೂಡ ಹಾಕ್ಕೊಟ್ಟೆ, ಬಿಸಿ ಬಿಸಿ ರಾಗಿ ಮುದ್ದೆ ಬೇಳೆ ಸಾರು ಅನ್ನ ಮಾಡಿದ್ದೆ. ಸೊ ಸತೀಶ್ಗೂ ಕೂಡ ಊಟಕ್ಕೆ ಕೊಟ್ಟು, ನಾನು ಪಾನಿಪುರಿ ತಿನ್ನಲಿಲ್ಲ, ಸಂಜೆ ತಿಂದ್ರಾಯ್ತು ಅಂತ ಹಾಗೆ ಎತ್ತಿಟ್ಬಿಟ್ಟೆ. ಅವರು ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ, ಸೊ ತುಂಬ ಚೆನ್ನಾಗಿತ್ತು. ಚಳಿಗೂ ಅದಕ್ಕೂ ಬಿಸಿ ರಾಗಿ ಮುದ್ದೆ ಇದಾಗಿತ್ತು ಕಂಪ್ಲೀಟ್ ಡೇ ಬೆಳಗ್ಗೆಯಿಂದ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ,
ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ನೋಡ್ತಾ ಸಂಜೆ ಹಾಗೆ ಹೋಯ್ತು. ಸೊ ನಾಳೆ ಇಬ್ಬರಿಗೂ ಟೆಸ್ಟ್ ಇರೋ ಕಾರಣ ಇಬ್ಬರೂ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಬರೆಸ್ತಾ ಇದ್ದೆ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ. ಟಾಟಾ ಬೈ ಬೈ. ಲವ್.